ಇದು ದರ್ಶನ್ ಸರ್ ಈ ಲುಕ್ ಈ ಸ್ಮೈಲ್ ನಂಗೆ ಸಖತ್ ಇಷ್ಟ ಆಯ್ತು. ಸುದೀಪ್ ಸರ್ ಏನಿದ್ರು ನನ್ನನ್ನು ಜಾಸ್ತಿ ಕೇಳೋರು, ಅದು ಶಾರ್ಟ್ಸ್ ಆಗಿರ್ಬೋದು ಇನ್ನೊಂದಾಗಿರ್ಬೋದು. ಸುದೀಪ್ ಸರ್ ದರ್ಶನ್ ಸರ್ ಎಲ್ಲ ಬಿಗ್ಗೆಸ್ಟ್ ಸ್ಟಾರ್ಸ್ ಆಫ್ ಕನ್ನಡ ಇಂಡಸ್ಟ್ರಿ. ಏನು ಬೇಕಾದ್ರೆ ಅವ್ರಿಗೆ ಅವ್ರಿಗೆ ಅನ್ಕೊಂಡಿದ್ದೆಲ್ಲ ಅಚೀವ್ ಸಿಕ್ಬಿಡುತ್ತೆ. ಎಲ್ಲ ಹೊರಗಡೆಯಿಂದ ಯಾರು ಮನ್ಸು ಮಾಡಿದ್ರೆ ಡೈರೆಕ್ಟರ್ಗಳನ್ನ ಕರ್ಕೊಂಬಂದು ಅವ್ರ ಪಿಕ್ಚರ್ಗಳನ್ನ ಮಾಡಿಸ್ಬೋದು. ನೆಕ್ಸ್ಟ್ ಇದು ರನ್ನ ಫಿಲಮ್ ಶೂಟಿಂಗಲ್ಲಿ ತೆಗೆದಿದ್ದು. ಸೀರೆಯಲ್ಲಿ ಹುಡುಗಿರ ಸಾಂಗ್ ಶೂಟಿಂಗ್, ಸಾಂಗ್ ಶೂಟಿಂಗ್ ಅದು. ಸೊ ನಾನು ಫುಲ್ ಫಿಲಮ್ ವರ್ಕ್ ಮಾಡ್ತೀನಲ್ಲ. ಸುದೀಪ್ ಸರ್ ಏನಿದ್ರು ನನ್ನನ್ನು ಜಾಸ್ತಿ ಕೇಳೋರು, ಅದು ಶಾರ್ಟ್ಸ್ ಆಗಿರ್ಬೋದು ಇನ್ನೊಂದಾಗಿರ್ಬೋದು ಆ್ಯಂಡ್ ಸಾಂಗ್ಸು ಅಷ್ಟೇ. ನಾವೆಲ್ಲ ಏನೇನು ಫುಲ್ ಫ್ರೀಡಮ್ ಕೊಟ್ಬಿಟ್ಟಿರ ಪಿಕ್ಚರ್ ನಮಗೆ. ಸೊ ಸಾಂಗ್ಸ್ ಕೇಳ್ದೆ ಇನ್ನೊಂದು. ಸೊ ಏನಾದ್ರು ಹೇಳಿದ್ರೆ ಅದೊಂದು ಬಾಂಡಿಂಗ್ ನನಗೆ ತುಂಬ. ನನಗೆ ಸಾರ್ ಜೊತೆಗೆ ವೇ ಬ್ಯಾಕ್ ತುಂಬ ಹಲವಾರು ವರ್ಷಗಳಿಂದ ನಾವು ಸಿ ಸಿ ಎಲ್ ಒಟ್ಟಿಗೆ ಆಡಿರೋದಿರ್ಬೋದು ಇನ್ನೊಂದಿರ್ಬೋದು, ಅಟ್ಮೋಸ್ಟ್ ರೆಸ್ಪೆಕ್ಟ್ ನಮ್ಮ ಇಡೀ ಫ್ಯಾಮಿಲಿಗೆ ಅವ್ರ ಮೇಲೆ ಒಂದು ಅಟ್ಮೋಸ್ಟ್ ರೆಸ್ಪೆಕ್ಟ್ ಇದೆ. ನಂದ ಇವತ್ತು ಡೈರೆಕ್ಟರ್ ಆಗಿದ್ದಾನೆ ಅಥವಾ ಏನೊಂದಾಗಿದೆ ಅಂದರೆ 100% ಅವರು ಒಂದು ಅವನಿಗೆ ಗಾಡ್ ಫಾದರ್ ಥರ ನಿಂತ್ಕೊಂಡೇ ಎಲ್ಲ ಮಾಡಿದ್ದಾರೆ. ಸೊ ನಮ್ಮ ಫ್ಯಾಮಿಲಿ ಯಾವಾಗಲೂ ಅವರಿಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತೀವಿ. ಈ ಫೋಟೋಸ್ ನೋಡ್ಬೇಕಾದ್ರೆ ನೀವು ಯಾವುದೇ ನೋಡಿ ಕಮೆಂಟ್ಸಲ್ಲಿ ನಮ್ಮ ಡಿ ಬಾಸ್ ಜೊತೆ ಸಿನಿಮಾ ಮಾಡಿರ, ಸುದೀಪ್ ಸರ್ ಜೊತೆಗೆ ಯಾವಾಗ ಸಿನಿಮಾ, ಯಾಕಂದ್ರೆ ಸರ್ ಫ್ಯಾನ್ಸ್ ಅವರು ಕುಚುಕು ಗೆಳೆಯರಿದ್ದಾರೆ, ಈಗಲೂ ಫ್ಯಾನ್ಸ್ ಎಲ್ಲ ಹಂಗೆ ನೋಡೋದು ಅವ್ರನ್ನ. ಸೊ ಅವ್ರ ಜೊತೆ ಯಾವಾಗ ಸಿನಿಮಾ ತರಣ ಅವ್ರನ್ನ ಸಿ ನಾವುಗಳೆಲ್ಲ ಹೆಂಗೆ ಅಂತಂದರೆ ಇವರೆಲ್ಲ ತುಂಬ ದೊಡ್ಡ ಸುದೀಪ್ ಸರು ದರ್ಶನ್ ಸರು ಎಲ್ಲ ಬಿಗ್ಗೆಸ್ಟ್ ಸ್ಟಾರ್ಸ್ ಆಫ್ ಕನ್ನಡ ಇಂಡಸ್ಟ್ರಿ. ಅವರು ಕರೆದು ನಮಗೆ ಕೆಲಸ ಕೊಡಬೇಕು, ನಾವು ಅಂತ ಕೇಳೋದಂತಲ್ಲ. ಬಟ್ ಐ ಆಮ್ ಸೋ ಲಕ್ಕಿ ದಟ್ ಸುದೀಪ್ ಸರ್ ಜೊತೆಗೆ ಎರಡು ಸಿನಿಮಾ ನಾನು ಆಲ್ರೆಡಿ ವರ್ಕ್ ಮಾಡೋ ಒಂದು ಅವಕಾಶ ಸಿಕ್ತು ನನಗೆ, ಅದು ರನ್ನ ಆಗಿರ್ಬೋದು ಅಥವಾ ಮುಕುಂದ ಮುರಾರಿ ಆಗಿರ್ಬೋದು. ಸೊ ಎರಡು ನಾನು ಹತ್ತಿರದಿಂದ ಅವರಿಗೆ ವರ್ಕ್ ಮಾಡಿದ್ವಿ. ಇನ್ಫ್ಯಾಕ್ಟ್ ರನ್ನ ಕ್ಲೈಮ್ಯಾಕ್ಸ್ ನಂಗೆ ತುಂಬ ಚೆನ್ನಾಗಿ ನೆನಪು ಇದೆ. ನಾವು ಆರ್ ಎಫ್ ಸಿನಲ್ಲಿ ಶೂಟಿಂಗ್ ಮಾಡ್ತಾಯಿದ್ವಿ ಕ್ಲೈಮ್ಯಾಕ್ಸ್, ಇದು ಯಾವುದು ಟ್ರೈನ್ ಎಪಿಸೋಡು. ಅವ್ರೊಂದು ಸ್ವಲ್ಪ ಅದಕ್ಕೆ ಪ್ರಿಪ್ರೇಷನ್ ಚೆನ್ನಾಗಾಯಿತು, ಎಮೋಷನ್ಸು ಜಾಸ್ತಿ ಎಲ್ಲ ಇದ್ದಕ್ಕೋಸ್ಕರ ಸಾರ್ ಅವಾಗ ಜಾಸ್ತಿ ಯಾರು ಹತ್ರ ಮಾತಾಡ್ತಿರಲಿಲ್ಲ, ನಾನು ಒಬ್ಬನ ಹತ್ರನೇ ಮಾತಾಡೋರು. ನೀನೊಬ್ಬನೇ ಬಾ ಡೈಲಾಗ್ಸ್ ನನಗೆ ಹೇಳು ಅಂತಂದ್ಬಿಟ್ಟು ಅವರೊಬ್ಬರೇ ನಾನು ನನ್ನ ಹತ್ರ ಇಂಟ್ರಾಕ್ಟ್ ಮಾಡ್ತಿದ್ದವರು. ಅದಾದಮೇಲೆ ಸಿ ಸಿ ಎಲ್ ಅಂತ ಕ್ರಿಕೆಟ್ ಆಡಿದ್ವಿ, ಅವಾಗ ನಮ್ಮ ಕ್ಯಾಪ್ಟನ್ ಆಗಿದ್ರು. ಸೊ ಹಲವಾರು ವಿಷಯಗಳು ಕಲ್ತಿದ್ದೆ ನಾನು ಅವ್ರ ಹತ್ರದಿಂದ. ಸೊ ಅದೊಂದು ನನಗೆ ಎರಡು ಸಿನಿಮಾ ಮಾಡಿದ್ದೀನಿ ಅನ್ನೋದೊಂದು ಒಂದು ಖುಷಿ ಇದೆ ಅವ್ರ ಜೊತೆ. ಫ್ಯೂಚರ್ ಬರುತ್ತೆ ಸರ್, ಅವಕಾಶಗಳು ಕೊಟ್ಟರೆ 100% ಏನು ಏನು ಸರ್ ಅದರಲ್ಲಿ. ಅಗೇನ್ ಒನ್ ಆಫ್ ಮೈ ಫೇವ್ರೆಟ್ ಫೋಟೋಸ್. ನನಗೆ ಇದು ದರ್ಶನ್ ಸರ್ ಈ ಲುಕ್ಕು ಈ ಸ್ಮೈಲ ನಂಗೆ ಸಖತ್ ಇಷ್ಟ ಆಯಿತು ಅವ್ರದ್ದು. ನನ್ನನ್ನು ಆ ಥರ ನೋಡೋದೇ ನನಗೊಂದು ಸಖತ್ ಒಂದು ಬ್ರದರ್ಲಿ ಫೀಲಿಂಗಲ್ಲಿ ನೋಡ್ತಾರೆ ನನ್ನನ್ನು. ಅದೇ ಅವಲನ್ನು ಅಷ್ಟೇ, ಅದು ಲುಕ್ಕು ಅಷ್ಟೇ ನೋಡಿದ ತಕ್ಷಣ ನಮಗೆ ನಮಗೂ ಕೂಡ ಎಲ್ಲ ಒಂದು ಕಡೆ ಅಂಬರೀಷ್ ಅಣ್ಣ ವಿಷ್ಣು ಅಣ್ಣ ನೆನಪಾಗ್ತಾರೆ. ಹೌದು, ಇದು ಇವಾಗ ಈ ವರ್ಷಕ್ಕೆ ನಾವು 25th ಇಯರ್ ಆನಿವರ್ಸರಿ ಸೆಲೆಬ್ರೇಟ್ ಮಾಡ್ತಿದ್ವಿ ದರ್ಶನ್ ಸರ್ ಇಂಡಸ್ಟ್ರಿಗೆ ಬಂದು, ಅಂದರೆ ಅವ್ರ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ ಬಂದಾಗಿಂದ ಹಿಡಿದು ಇದು ಲಾಸ್ಟ್ ಇಯರ್ ಅದು 24 ಇಯರ್ಸ್ ಕಂಪ್ಲೀಟ್ ಆದಾಗ ಒಂದು ಚಿಕ್ಕ ಸೆಲೆಬ್ರೇಷನ್ ಥರ ಮಾಡಿದ್ರು. ಸೊ ಅವರು ನನ್ನನ್ನೆಲ್ಲ ಕರೆದ್ಬಿಟ್ಟು ಅವಳೇನು ಎಷ್ಟು ದೊಡ್ಡ ಮಾತನಾಡಿ, ನಾನು 24 ವರ್ಷ ನಂದು ಸಿನಿಮಾ ಜರ್ನಿ ಇಷ್ಟು ಚೆನ್ನಾಗಿ ಆಗಿದೆ ಅಂದರೆ ಅದರಲ್ಲಿ ನನಗಿಂತ ಜಾಸ್ತಿ ನನಗೆ ಯಾರ್ಯಾರು ಡೈರೆಕ್ಟರ್ಗಳು ಕೆಲಸ ಕೊಟ್ಟರು, ಯಾರ್ಯಾರು ಡೈರೆಕ್ಟರ್ ಕೆಲಸ ಮಾಡಿಸ್ರು ಅದು ಇಂಪಾರ್ಟೆಂಟ್ ಆಗುತ್ತೆ ಅಂತ ಅವ್ರು ಎಲ್ಲ ಎಷ್ಟು ಚೆನ್ನಾಗಿರೋ ತಕ್ಷಣ ಅವ್ರು ಡೈರೆಕ್ಟರ್ನೆಲ್ಲ ಕರೆಸಿದ್ರು. ಸೊ ನಾನು ರಾಬರ್ಟ್ ಚೌಕ ಮಾಡಿದ್ನಲ್ಲ, ಸೊ ನೀನು ನನ್ನ ಡೈರೆಕ್ಟರ್ಲ್ಲಿವೆನೋ ಬಾರ ಅಂತ ಕರೆಸಿ ಅದು ಕೇಕ್ ತಿನ್ನಿಸಿ ಡೈರೆಕ್ಟ್ರೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಂತ ಏನೋ ಅಂತ ಇದ್ರು ಅವರು. ಅದಕ್ಕೆ ನಾನು ಬಾಸ್ ನೀವು ಏನು ಹಿಂಗೆ ಹೇಳ್ತೀರಾ ಅಂತ ಅದೇನೋ ಹೇಳ್ತಾ ಇದ್ದೀನಿ. ಅವಾಗ ತೆಗ್ದಂಥ ಒಂದು ಫೋಟೋ ಇದು. ಅವ್ರು ಅಷ್ಟೇ ಯಾವಾಗಲೂ ಗ್ರೌಂಡೆಡ್ ಆಗಿರ್ತಾರೆ. ನೀವು ನೋಡಿ ಹುಬ್ಳಿ ಈವೆಂಟಲ್ಲೂ ಅಷ್ಟೇ ಚೇಂಜ್ ಮೇಲೆ ಹೇಳ್ತಾರೆ, ನಮ್ಮ ಹಿಂದೆ ತಪ್ಪಾಗಿದೆ ದಯವಿಟ್ಟು ಕ್ಷಮಿಸಿ ಒಂದು ಅವಕಾಶ ಅಂದರೆ ದಟ್ ಈಸ್ ಇಸ್ ಹಂಬಲ್ನೆಸ್. ಇವತ್ತು ಅವ್ರು ಬೆಳೆದಿರೋ ಸ್ಟೇಚರ್ಗೆ ಏನು ಬೇಕಾದ್ರೆ ಅವ್ರಿಗೆ ಅವ್ರಿಗೆ ಅನ್ಕೊಂಡಿದ್ದೆಲ್ಲ ಅಚೀವ್ ಸಿಕ್ಬಿಡುತ್ತೆ. ಎಲ್ಲ ಹೊರಗಡೆಯಿಂದ ಯಾರು ಮನ್ಸು ಮಾಡಿದ್ರೆ ಡೈರೆಕ್ಟರ್ಗಳನ್ನ ಕರ್ಕೊಂಬಂದು ಅವ್ರ ಪಿಕ್ಚರ್ಗಳನ್ನ ಮಾಡಿಸ್ಬೋದು, ಬಟ್ ಅವ್ರಿಗೆ ಇರೋದೇನಂದ್ರೆ ಇಲ್ಲಿ ಟ್ಯಾಲೆಂಟ್ ಹೇಳಿಕೊಡ್ಬೇಕು. ಸೊ ಇಲ್ಲೇ ಮಾಡೋಣ, ನಮ್ಮ ಕನ್ನಡದವರು ನಮ್ಮ ಆ ಥರನೇ ಅವ್ರಿಗೆ ತುಂಬ ಇರೋದು. ಸೊ ಅವಾಗ ಆ ಥರ ಆದಾಗ ತೆಗೆದಂಥ ಫೋಟೋ ಇದು.